ಶುಭೋದಯ. ಹಿಂದಿನ ಎರಡು ಅಧ್ಯಾಯಗಳನ್ನು ಕೇಳಿದಿರಿ. ಮೊದಲನೇ ಅಧ್ಯಾಯದಲ್ಲಿ ಪಾಂಡವರು ಮತ್ತು ಕೌರವರು ಕುರುಕ್ಷೇತ್ರ ಯುದ್ಧದಲ್ಲಿ ಯುದ್ಧಕ್ಕಾಗಿ ಸಿದ್ಧತೆಯ ಮಾಡಿಕೊಂಡಿದ್ದಾಗ ಇವರು ಶಂಖಗಳನ್ನು ಡೋಲು ಢಮರುಗ ಎಲ್ಲವನ್ನು ಜಯಂಕಾರ ಮಾಡಿ ಹೋಗ್ತಾರೆ ಯುದ್ಧದ ಪ್ರಾರಂಭಕ್ಕಿಂತ ಮುನ್ನ. ಆಮೇಲೆ ಅರ್ಜುನ ಶ್ರೀಕೃಷ್ಣನಿಗೆ ಹೇಳಿ ಎರಡು ಸೈನ್ಯದ ಮಧ್ಯೆ ರಥವನ್ನು ನಿಲ್ಲಿಸು ಅಂತ ಹೇಳಿದಾಗ ನೋಡ್ತಾನೆ ಅಲ್ಲಿರ್ತಕ್ಕಂಥವ್ರೆಲ್ಲ ಪರಿಚಿತರೆ, ಮೇಲಾಗಿ ಭೀಷ್ಮ, ತಾತ, ನಂತರ ಕೌರವರು, ದೊಡ್ಡಪ್ಪನ ಮಕ್ಕಳು, ಅಲ್ಲಿರ್ತಕ್ಕಂಥ ಎಲ್ಲರೂ ಪರಿಚಿತರೆ. ಇವ್ರನ್ನ ಕೊಂದ್ಬಿಟ್ಟು ನಾನು ಯಾವ ರಾಜ್ಯ ಆಳಬೇಕು, ಅದರಿಂದ ನನಗೇನು ಉಪಯೋಗ, ಅದರಿಂದ ನನಗಿಂತ ರಾಜ್ಯ ಬೇಡ, ಸಾಮ್ರಾಜ್ಯ ಬೇಡ, ಈ ಸುಖ ಬೇಡ, ಏನು ಬೇಡ, ನಾನು ಕಾಡಿಗೆ ಹೋಗ್ಬಿಟ್ಟು ಸನ್ಯಾಸಿ ಆಗೋದು ಒಳ್ಳೆಯದೇ ಅಂತ ಹೇಳಿ ಆ ನಿರ್ಧಾರಕ್ಕೆ ಬಂದಿರ್ತಾನೆ ಅರ್ಜುನ ಮೊದಲನೇ ಅಧ್ಯಾಯ. ಸೊ ಹೀಗಾಗಿ ನೋಡ್ಬಿಟ್ಟು ಈ ಕೃಷ್ಣನಿಗೆ ಪ್ರಶ್ನೆ ಮಾಡ್ತಾ ಇರ್ತಾರೆ ಶ್ರೀಕೃಷ್ಣನಿಗೆ, ಪರಮಾತ್ಮ ನಾನು ಯಾವ ಇದಕ್ಕೆ ಬೇಕು ಹೀಗೆ. ಆಗ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಮೊದಲನೇ ಅಧ್ಯಾಯ ಕೊನೆಯ ಭಾಗ ಮತ್ತು ಎರಡನೇ ಅಧ್ಯಾಯದಲ್ಲಿ ಅವರಿಗೆ ತಿಳಿಸ್ತಾ ಹೋಗ್ತಾರೆ. ನೋಡು ಅರ್ಜುನ, ಈ ದೇಹ ಅಂತಕ್ಕಂಥದ್ದು ಶಾಶ್ವತವಲ್ಲ, ಹುಟ್ಟದು ಸಾಯದು, ಹುಟ್ಟದು ಸಾಯದು, ಜನ್ಮ ಪುನರ್ಜನ್ಮ ಇದ್ದೇ ಇರ್ತದೆ. ಹೊಸ ಬಟ್ಟೆ ಹಾಕಿ ಅದು ಹರಿದು ಹೋದ ಹಾಗೆ ಈ ದೇಹಗಳನ್ನು ಬಿಟ್ಟು ಹೋಗಬೇಕು. ಆತ್ಮಕ್ಕೆ ಸಾವಿಲ್ಲ, ಜೀವಕ್ಕೆ ಸಾವಿಲ್ಲ, ಜೀವಾತ್ಮ ಯಾವಾಗಲೂ ಇರ್ತದೆ. ಅದಕ್ಕೆ ಜೀವಾತ್ಮಕ್ಕೆ ಯೌವನ, ಮುಪ್ಪು, ಚಿಕ್ಕ ವಯಸ್ಸು ಯಾವುದೂ ಇರೋದಿಲ್ಲ, ದೇಹಗಳು ಮಾತ್ರ ಆಗ್ತವೆ ಹೊರತು ಆದರೆ ಆ ಜೀವಾತ್ಮ ಸದಾ ಒಂದೇ ಥರ ಇರ್ತದೆ ಅಂತ ಹೇಳ್ತಾರೆ ಯಾರು, ಶ್ರೀಕೃಷ್ಣ ಅರ್ಜುನಿಗೆ. ಆದ್ದರಿಂದ ಇವರೆಲ್ಲ ನೀಗ ಕಾಣ್ತಾ ಇರ್ತಾರೆ, ನಿನ್ನ ಸಂಬಂಧಿಕರು ಅವರು ಇವರೆಲ್ಲ, ಇವರೆಲ್ಲ ಸತ್ತು ಹೋಗೋವ್ರೆ. ಆದ್ದರಿಂದ ಈ ಕಡೆ ಗಮನ ವಹಿಸ್ಬೇಡ, ನೀನು ಯುದ್ಧಕ್ಕೆ ಬಂದಿದ್ದೀಯಾ, ಯುದ್ಧ ಮಾಡೋದು ಕ್ಷತ್ರಿಯನ ಧರ್ಮ ಅಂತ ಹೇಳಿ ಹೇಳ್ತಾರೆ. ಇಂದ ಯುದ್ಧದಿಂದ ನೀನೊಂದು ವೇಳೆ ವಾಪಸ್ ಹೋದರೆ ನೀನು ಏನೋ ತಾತನ ವಿರುದ್ಧ ಹೋರಾಡಲಾರ್ದೆ ಕರುಣೆಯಿಂದ ಹೋದ ಅಂತ ಯಾರೂ ಭಾವಿಸೋದಿಲ್ಲ. ರಣ ಹೇಳಿ ಯುದ್ಧರಂಗದಿಂದ ಓಡಿ ಹೋದ ಅಂತೇಳಿ ನಿನ್ನ ಬಗ್ಗೆ ಅಪಕೀರ್ತಿ ಬರ್ತದೆ. ಯುದ್ಧ ಮಾಡಿ ಕ್ಷತ್ರಿಯ ಯುದ್ಧದಲ್ಲಿ ಸತ್ತರೆ ಅವನು ಸ್ವರ್ಗಕ್ಕೆ ಹೋಗ್ತಾನೆ, ಈ ಥರ ಹೇಡಿಯಾಗಿ ಹೋಗಬಾರ್ದು, ಈಗೆಲ್ಲ ಉಪದೇಶ ಮಾಡ್ತಾನೆ ಶ್ರೀಕೃಷ್ಣ ಅಯ್ಯ. ಹಾಗಾಗಿ ಮೊದಲನೇ ಮತ್ತು ಎರಡು ಅಧ್ಯಾಯಗಳಲ್ಲಿ ಈ ಜೀವ ಶಾಶ್ವತವಲ್ಲ ಅನ್ನೋದನ್ನು ಶ್ರೀಕೃಷ್ಣ ಪರಮಾತ್ಮ ಅಲ್ಲ ಮೊದಲನೇ ಅಧ್ಯಾಯದ 42 ಶ್ಲೋಕಗಳು, 46 ಶ್ಲೋಕಗಳು, ಎರಡನೇ ಅಧ್ಯಾಯದ 72 ಶ್ಲೋಕಗಳು. ಈಗ ಮೂರನೇ ಅಧ್ಯಾಯದಿಂದ ನಾವು ಇಂದಿಗೆ ಪ್ರಾರಂಭ ಮಾಡೋಣ. ದಯವಿಟ್ಟು ನೀವು ಎಷ್ಟು ಅರ್ಥ ಆಗ್ತದೋ ಅಷ್ಟು ಶ್ರೀಕೃಷ್ಣನ ವಾಣಿಯನ್ನು ಕೇಳಿದರೆ ಸಾಕು, ನಿಮ್ಮ ಕಷ್ಟಗಳೆಲ್ಲ ಪರಿಹಾರ. ಅದರಲ್ಲಿ ವೇದಗಳಿಂದ ಇಲ್ಲಿವರೆಗೂ ಬಂದಿರತಕ್ಕಂಥ ಸತ್ಯ ಕಥೆ ಇದು, ಎಲ್ಲ ಕಷ್ಟಗಳು ದೂರ ಆಗಿ ಒಳ್ಳೆಯದಾಗ್ತದೆ. ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ದಿನ ಬೆಳಿಗ್ಗೆ ಪರಮಾತ್ಮನನ್ನು ನೆನೆಸಿ, ಆಗ ಸರ್ವಸ್ವವು ಸರ್ವ ಜಯವು ಎಲ್ಲವೂ ನಿಮಗೆ ಕೈಗೂಡುತ್ತದೆ ಅಂತ ಹೇಳ್ತಾ ಈಗ ಮೂರನೇ ಅಧ್ಯಾಯದ 1ನೇ ಶ್ಲೋಕವನ್ನು ನಾನು ಈಗ ಪ್ರಾರಂಭ ಮಾಡ್ತಾ ಇದ್ದೇನೆ. ಅರ್ಜುನನು ಹೇಳಿದನು, ಏ ಜನಾರ್ದನ, ಏ ಕೇಶವ, ಬುದ್ಧಿಯು ಕಾಮ್ಯ ಕರ್ಮಕ್ಕಿಂತ ಉತ್ತಮ ಎಂದು ನೀನು ಭಾವಿಸುವುದಾದರೆ ನನ್ನನ್ನು ಈ ಘೋರ ಯುದ್ಧದಲ್ಲಿ ತೊಡಗಲು ಹೇಗೆ ಬಯಸುವೆ ಅಂಥೇಳಿ ಅರ್ಜುನ ಶ್ರೀಕೃಷ್ಣನ ಕೇಳ್ತಿದ್ದಾನೆ, ಯಾತಕ್ಕೆ ನನ್ನ ಇದನ್ನು ತೊಡಗಿಸ್ತಿದೀಯ ಅಂತ. ಆಗ ಇದರ ಭಾವಾರ್ಥ, ತನ್ನ ಆತ್ಮೀಯ ಗೆಳೆಯನಾದ ಅರ್ಜುನನನ್ನು ಲೌಕಿಕ ದುಃಖ ಸಾಗರದಿಂದ ಉದ್ಧರಿಸಲು ದೇವೋತ್ತಮ ಪರಮಪುರುಷನು ಇಂದಿನ ಅಧ್ಯಾಯದಲ್ಲಿ ಆತ್ಮದ ಸ್ವರೂಪವನ್ನು ಬಹು ವಿವರವಾಗಿ ವರ್ಣಿಸಿದ್ದಾನೆ. ಸಾಕ್ಷಾತ್ಕಾರಕ್ಕೆ ಸೂಚಿಸಿದ ಮಾರ್ಗ ಬುದ್ಧಿಯೋಗ, ಅಂದರೆ ಕೃಷ್ಣ ಪ್ರಜ್ಞೆ. ಹಲವೊಮ್ಮೆ ಕೃಷ್ಣ ಪ್ರಜ್ಞೆ ಎಂದರೆ ಜಡತ್ವ ಎನ್ನುವ ತಪ್ಪು ಗ್ರಹಿಕೆ ಇರುವುದುಂಟು. ಇಂತಹ ತಪ್ಪು ಗ್ರಹಿಕೆ ಇರುವ ಮನುಷ್ಯನು
ಬಹುಬಾರಿ ಶ್ರೀಕೃಷ್ಣನ ಪಾವನ ನಾಮವನ್ನು ಜಪ ಮಾಡಿ ಸಂಪೂರ್ಣ ಕೃಷ್ಣ ಪ್ರಜ್ಞೆ ಸಾಧಿಸಲು ಏಕಾಂತವಾದ ಸ್ಥಳಕ್ಕೆ ಹೋಗಿಬಿಡುವುದುಂಟು. ಆದರೆ ಕೃಷ್ಣ ಪ್ರಜ್ಞೆಯ ಸಿದ್ಧಾಂತದಲ್ಲಿ ಶಿಕ್ಷಣವಿಲ್ಲದೆ ಏಕಾಂತ ಸ್ಥಳದಲ್ಲಿ ಕೃಷ್ಣನಾಮ ಜಪ ಮಾಡುವುದು ಅಪೇಕ್ಷಣೀಯವಲ್ಲ. ಹೀಗೆ ಮಾಡುವುದರಿಂದ ಮುಕ್ತ ಜನರ ಅಗ್ಗದ ಮೆಚ್ಚುಗೆ ಲಭ್ಯವಾಗಬಹುದು ಅಷ್ಟೇ. ಕೃಷ್ಣ ಪ್ರಜ್ಞೆ ಅಥವಾ ಬುದ್ಧಿಯೋಗ ಎಂದರೆ ಕ್ರಿಯಾಶೀಲ ಆಗಿರತಕ್ಕಂಥ ಬದುಕಿನಿಂದ ದೂರವಾಗಿ ಏಕಾಂತ ಸ್ಥಳದಲ್ಲಿ ವ್ರತ ತಪಸ್ಸುಗಳಲ್ಲಿ ನಿರತನಾಗುವುದು ಎಂದೇ ಅರ್ಜುನನು ಭಾವಿಸಿದ. ಇದನ್ನು ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಕೃಷ್ಣ ಪ್ರಜ್ಞೆಯನ್ನು ನೆಪ ಮಾಡಿಕೊಂಡು ಬುದ್ಧಿವಂತಿಕೆಯಿಂದ ಯುದ್ಧ ಮಾಡುವುದನ್ನು ತಪ್ಪಿಸಲು ಅವನು ಬಯಸಿದ. ಆದರೆ ಶ್ರದ್ಧಾವಂತ ಶಿಷ್ಯನಾದ ಅವನು ಈ ವಿಷಯವನ್ನು ತನ್ನ ಗುರುವಿನ ಮುಂದಿಟ್ಟು ಅತ್ಯಂತ ಯೋಗ್ಯವಾದ ಕಾರ್ಯಮಾರ್ಗ ಯಾವುದು ಎಂದು ಪ್ರಶ್ನಿಸಿದ. ಉತ್ತರವಾಗಿ ಶ್ರೀಕೃಷ್ಣನು ಈ ಮೂರನೇ ಅಧ್ಯಾಯದಲ್ಲಿ ಕರ್ಮಯೋಗವನ್ನು ಅಂದರೆ ಕೃಷ್ಣ ಪ್ರಜ್ಞೆಯ ಕಾರ್ಯವನ್ನು ವಿಸ್ತಾರವಾಗಿ ವಿವರಿಸ್ತಾರೆ. ಯಾರು? ಶ್ರೀಕೃಷ್ಣ ಪರಮಾತ್ಮರು ಇದರಲ್ಲಿ ಮುಂದೆ ವಿಸ್ತಾರವಾಗಿ ಹೇಳ್ತಾ ಹೋಗ್ತಾರೆ. ನಿನ್ನ ಸಂದಿಗ್ಧಾರ್ಥದ ಮಾತುಗಳಿಂದ ನನ್ನ ಬುದ್ಧಿಗೆ ಮೋಹವು ಕವಿಯುತ್ತಿದೆ. ಆದುದರಿಂದ ದಯವಿಟ್ಟು ನನಗೆ ಅತ್ಯಂತ ಶ್ರೇಯಸ್ಕರವಾದ ಮಾರ್ಗವನ್ನು ನಿಶ್ಚಯವಾಗಿ ತಿಳಿಸು. ಇಂದಿನ ಅಧ್ಯಾಯದಲ್ಲಿ ಭಗವದ್ಗೀತೆಗೆ ಪ್ರಸ್ತಾವನೆಯಾಗ ಸಾಂಖ್ಯಯೋಗ, ಬುದ್ಧಿಯೋಗ, ಬುದ್ಧಿಯ ಮೂಲಕ ಇಂದ್ರಿಯ ನಿಗ್ರಹ, ನಿಶ್ಯಾಕಾಮ ಕರ್ಮ ಇಂತಹ ಹಲವು ಮಾರ್ಗಗಳನ್ನು ಆರಂಭಿಕ ಶಿಷ್ಯನ ಸ್ಥಾನವನ್ನು ವಿವರಿಸಿದೆ. ಇದನ್ನು ವ್ಯವಸ್ಥಿತವಾಗಿ ನಿರೂಪಿಸಲಿಲ್ಲ. ಕ್ರಿಯೆ ಮತ್ತು ಗ್ರಹಿಕೆ ಸಾಧ್ಯವಾಗಲು ಇನ್ನು ವ್ಯವಸ್ಥಿತವಾಗಿ ಮಾರ್ಗದ ರೂಪರೇಷೆಯನ್ನು ಕೊಡಬೇಕು. ತಪ್ಪು ಗ್ರಹಿಕ ಇಲ್ಲದೆ ಸಾಮಾನ್ಯ ಮನುಷ್ಯನು ಇವನ್ನು ಸ್ವೀಕರಿಸುವುದು ಸಾಧ್ಯವಾಗುವಂತೆ ಗೊಂದಲಮಯವೆಂದು ಕಾಣುವ ಈ ವಿಷಯಗಳನ್ನು ಸ್ಪಷ್ಟಪಡಿಸಲು ಅರ್ಜುನ ಬಯಸಿದ. ಮಾತಿನ ಚಮತ್ಕಾರದಿಂದ ಅರ್ಜುನನಿಗೆ ಗೊಂದಲವುಂಟು ಮಾಡುವುದು ಕೃಷ್ಣನ ಉದ್ದೇಶವಲ್ಲದಿದ್ದರೂ ಅರ್ಜುನನಿಗೆ ಕೃಷ್ಣ ಪ್ರಜ್ಞೆಯ ಪ್ರಕ್ರಿಯೆಯು ನಿಷ್ಕ್ರಿಯತೆಯೇ ಎಂಬುದು ಅರ್ಥವಾಗಲಿಲ್ಲ. ಎಂದರೆ ಭಗವದ್ಗೀತೆಯ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳ ಬಯಸುವ ಎಲ್ಲೋ ಗಂಭೀರ ಅಭ್ಯಾಸಗಳಿಗಾಗಿ ಅರ್ಜುನನು ತನ್ನ ಪ್ರಶ್ನೆಗಳ ಮೂಲಕ ಕೃಷ್ಣ ಪ್ರಜ್ಞೆಯ ಮಾರ್ಗವನ್ನು ಸ್ಪಷ್ಟಪಡಿಸುತ್ತಿದ್ದಾನೆ. ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣ ಈಗ ಹೇಳ್ತಾರೆ, ಪಾಪರಹಿತನಾದ ಅರ್ಜುನನೇ, ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯಲು ಎರಡು ಬಗೆಯ ಮನುಷ್ಯರು ಪ್ರಯತ್ನಿಸುತ್ತಾರೆ ಎಂದು ಆಗಲೇ ನಿನಗೆ ಹೇಳಿದ್ದೇನೆ. ಕೆಲವರು ಅದನ್ನು ಅನುಭವಗಮ್ಯವಾದ ತತ್ವಜ್ಞಾನದ ಊಹೆಯ ಮೂಲಕ ಸಾಧಿಸಲು ಯತ್ನಿಸುತ್ತಾರೆ, ಕೆಲವರು ಭಕ್ತಿ ಸೇವೆಯ ಮೂಲಕ ಸಾಧಿಸಲು ಯತ್ನಿಸುತ್ತಾರೆ. ಎರಡನೇ ಅಧ್ಯಾಯದ 39ನೇ ಶ್ಲೋಕದಲ್ಲಿ ಭಗವಂತನು ಎರಡು ಮಾರ್ಗಗಳನ್ನು ವಿವರಿಸಿದ್ದಾನೆ, ಸಾಂಖ್ಯಯೋಗ ಮತ್ತು ಕರ್ಮಯೋಗ ಅಥವಾ ಬುದ್ಧಿಯೋಗ. ಈ ಶ್ಲೋಕದಲ್ಲಿ ಭಗವಂತನು ಇದನ್ನು ಇನ್ನೂ ವಿಸ್ತಾರವಾಗಿ ವಿವರಿಸುತ್ತಾನೆ. ಸಾಂಖ್ಯಯೋಗವು ಆತ್ಮ ಮತ್ತು ಜಡವಸ್ತು ಇವುಗಳ ಸ್ವರೂಪದ ವಿಶ್ಲೇಷಣಾತ್ಮಕ ಅಧ್ಯಯನ, ಪ್ರಯೋಗಗಳಿಂದ ಪಡೆದ ತಿಳುವಳಿಕೆಯ ಮೂಲಕ ಮತ್ತು ತತ್ವಶಾಸ್ತ್ರದ ಮೂಲಕ ವಿಷಯಗಳ ಬಗ್ಗೆ ಊಹಿಸಲು ಮತ್ತು ಅರ್ಥ ಮಾಡಿಕೊಳ್ಳಲು ಬಯಸುವವರಿಗೆ ಸಾಂಖ್ಯಯೋಗವು ವಸ್ತು. ಎರಡನೇ ಅಧ್ಯಾಯದ 61ನೇ ಶ್ಲೋಕದಲ್ಲಿ ವಿವರಿಸಿರುವಂತೆ ಇನ್ನೊಂದು ವರ್ಗದ ಜನರು ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುತ್ತಾರೆ. 39ನೆಯ ಶ್ಲೋಕದಲ್ಲಿಯೂ ಭಗವಂತನು ಬುದ್ಧಿಯೋಗ ಕೃಷ್ಣ ಪ್ರಜ್ಞೆಯ ತತ್ವಗಳಿಗೆ ಅನುಗುಣವಾಗಿ ಕಾರ್ಯ ಮಾಡುವುದರಿಂದಲೂ ಕರ್ಮ ಬಂಧನದಿಂದ ಮುಕ್ತವಾಗಬಹುದು ಎಂದು ವಿವರಿಸಿದ್ದಾನೆ. ಈ ಪ್ರಕ್ರಿಯೆಯಲ್ಲಿ ದೋಷವಿಲ್ಲ ಅಂತ ಕೂಡ ಪರಮಾತ್ಮ ಶ್ರೀಕೃಷ್ಣ ತಿಳಿಸಿದ್ದಾರೆ. ಕಾರ್ಯ ಮಾಡುವುದರಿಂದಲೇ ಪ್ರತಿಕ್ರಿಯೆಯಿಂದ ಬಿಡುಗಡೆ ದೊರೆಯುವುದಿಲ್ಲ.
ವೈರಾಗ್ಯ ಮಾತ್ರದಿಂದಲೇ ಪರಿಪೂರ್ಣತೆಯನ್ನು ಸಾಧಿಸಲು ಸಾಧ್ಯವಿಲ್ಲ. ಲೌಕಿಕ ಜನರ ಹೃದಯಗಳನ್ನು ಪರಿಶುದ್ಧಗೊಳಿಸಲು ವಿಧಿಸಿರುವ ಕರ್ತವ್ಯಗಳಿವೆ. ಇವನ್ನು ನಿರ್ವಹಿಸಿ ಪರಿಶುದ್ಧನಾದ ನಂತರ ಮನುಷ್ಯನು ಸನ್ಯಾಸವನ್ನು ಸ್ವೀಕರಿಸಬಹುದು. ಪರಿಶುದ್ಧವಾಗದೆ ತಟ್ಟನೆ ಸನ್ಯಾಸವನ್ನು ಸ್ವೀಕರಿಸಿದ ಮನುಷ್ಯನಿಗೆ ಜಯವೂ ಲಭಿಸುವುದಿಲ್ಲ. ಅನುಭವ ಗಮ್ಯ ತತ್ವಶಾಸ್ತ್ರಜ್ಞರ ಅಭಿಪ್ರಾಯದಲ್ಲಿ ಸನ್ಯಾಸವನ್ನು ಸ್ವೀಕರಿಸಿದ ಮಾತ್ರದಿಂದಲೇ ಅಥವಾ ಫಲಾಪೇಕ್ಷಿತ ಕರ್ಮದಿಂದ ದೂರವಾದ ಮಾತ್ರಕ್ಕೆ ಮನುಷ್ಯನು ಕೂಡಲೇ ನಾರಾಯಣನಿಗೆ ಸಮನಾಗುವನು. ಆದರೆ ಶ್ರೀಕೃಷ್ಣನು ಈ ತತ್ವವನ್ನು ಒಪ್ಪುವುದಿಲ್ಲ. ಹೃದಯವು ಶುದ್ಧವಾಗದೆ ಸನ್ಯಾಸವು ಸಾಮಾಜಿಕ ವ್ಯವಸ್ಥೆಯ ಕ್ಷೋಭೆಯಷ್ಟೇ ಆಗುತ್ತದೆ. ಇದಕ್ಕೆ ಪ್ರತಿಯಾಗಿ ಮನುಷ್ಯನು ತನ್ನ ನಿಯತ ಕರ್ತವ್ಯಗಳನ್ನು ಮಾಡದೆಯೇ ಭಗವಂತನ ಅಲೌಕಿಕ ಸೇವೆಯಲ್ಲಿ ನಿರತನಾದರೆ ಈ ಗುರಿಯಲ್ಲಿ ಸಾಧಿಸುವುದೆಲ್ಲವನ್ನೂ ಭಗವಂತನು ಸ್ವೀಕರಿಸುತ್ತಾನೆ. ಸ್ವಲ್ಟಂ ಅಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋಭಯಾತ್. ಇಂತಹ ತತ್ವವನ್ನು ಸ್ವಲ್ಪ ಮಟ್ಟಿಗೆ ಆಚರಿಸಿದರೂ ಅಂತಹ ಮನುಷ್ಯನ ಮಹಾಕಷ್ಟಗಳನ್ನು ನಿವಾರಿಸಿಕೊಳ್ಳಬಲ್ಲ. ನೋಡಿ, ಮನುಷ್ಯಂದು ಕಲ್ಮಶ ಹೃದಯ ಇದ್ದು ಬರೀ ದುರ್ಗುಣಗಳೇ ದೇಹದಲ್ಲಿದ್ದಾಗ ಅವನು ಏಕಾಏಕಿ ಹಿಮಾಲಯ ಪರ್ವತ ಅಥವಾ ಕೈಲಾಸ ಪರ್ವತಕ್ಕೆ ಹೋಗಿ ತಕ್ಷಣ ಪ್ರಾರ್ಥನೆ ಮಾಡ್ತೀನಿ ಅಂದರೆ ಅದು ಮೋಕ್ಷ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ನಿಜವಾದ ಗುರುವನ್ನು ಹುಡುಕಿ ಅದರ ಪ್ರಕಾರ ಅವನ ಹೃದಯ ಮೊದಲು ಪ್ರಫುಲ್ಲ ಶಾಂತ ಚಿತ್ತೆಯಿಂದ ಇದ್ದು ಕರುಣಾ ಹೃದಯ ಆಗಬೇಕು. ಭಗವಂತನ ವಾಣಿಗಳನ್ನು ಸ್ವೀಕರಿಸಮಷ್ಟಿಗೆ ಆತನ ಹೃದಯ ಒಪ್ಪಿಕೊಳ್ಳ ರೀತಿ ಇದ್ದಾಗ ಮುಂದೆ ಅದು ಆತ ಕೃಷ್ಣ ಪ್ರಜ್ಞೆಯ ಅನುಯಾಯಿ ಆಗ್ತಾನೆ. ಇದರಲ್ಲೂ ಅಷ್ಟೇ, ಒಂದು ವೇಳೆ ಕೃಷ್ಣ ಪ್ರಜ್ಞೆ ಅಂದರೆ ಕೃಷ್ಣನ ಪ್ರಾರ್ಥನೆ ಪ್ರಾರಂಭ ಆದರೆ ಅವನಿಗೆ ಬರ್ತಕ್ಕಂಥ ಎಲ್ಲ ಕಷ್ಟಗಳಾಗಲಿ ಅವನು ಇರುವ ಎಲ್ಲ ನಿವಾರಿಸ್ತಕ್ಕಂಥವನೇ ನಾನು ಅಂಥೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ. ಪ್ರಕೃತಿಯಿಂದ ಬಂದ ಗುಣಗಳಿಗೆ ಅನುಗುಣವಾಗಿ ಕರ್ಮವನ್ನು ಪ್ರತಿಯೊಬ್ಬನು ಮಾಡಲೇಬೇಕಾಗುತ್ತದೆ. ಆದ್ದರಿಂದ ಯಾರೂ ಒಂದು ಕ್ಷಣವಾದರೂ ಏನನ್ನೂ ಮಾಡದೇ ಇರಲು ಸಾಧ್ಯವಿಲ್ಲ. ಇದು ದೇಹಗತ ಜೀವನದ ಪ್ರಶ್ನೆಯಲ್ಲ, ಸದಾ ಕಾರ್ಯನಿರತನಾಗಿರುವುದೇ ಆತ್ಮನ ಸ್ವಭಾವ. ಆತ್ಮವು ದೇಹದಲ್ಲಿರದಿದ್ದರೆ ದೇಹವು ಚಲಿಸಲಾರದು. ಆತ್ಮವು ಸದಾ ಕಾರ್ಯನಿರತವಾಗಿರುತ್ತದೆ, ಒಂದು ಕ್ಷಣವೂ ಸುಮ್ಮನಿರಲಾರದು. ದೇಹವೇನಿದ್ದರೂ ಆತ್ಮವನ್ನು ಕೆಲಸದಲ್ಲಿ ತೊಡಗಿಸಬೇಕಾದ ನಿರ್ಜೀವ ವಾಹನ. ಈ ಕಾರಣದಿಂದ ಆತ್ಮವು ಕೃಷ್ಣ ಪ್ರಜ್ಞೆಯ ಪುಣ್ಯ ಕಾರ್ಯದಲ್ಲಿ ತೊಡಗಿರಬೇಕು, ಇಲ್ಲವಾದರೆ ಅದು ಮಾಯಾಶಕ್ತಿಯ ನಿರ್ದೇಶಿತ ಕೆಲಸಗಳಲ್ಲಿ ನಿರತವಾಗುತ್ತದೆ. ಐಹಿಕ ಶಕ್ತಿಯೊಡನೆ ಸಂಪರ್ಕವಿದ್ದಾಗ ಆತ್ಮವು ಐಹಿಕ ಗುಣಗಳನ್ನು ಪಡೆದುಕೊಳ್ಳುತ್ತದೆ. ಇಂತಹ ವ್ಯಾಮೋಹಗಳಿಂದ ಆತ್ಮವನ್ನು ಶುದ್ಧಿಗೊಳಿಸಲು ಶಾಸ್ತ್ರಗಳು ವಿಧಿಸಿದ ಕರ್ತವ್ಯಗಳಲ್ಲಿ ತೊಡಗುವುದು ಅಗತ್ಯ. ಆದರೆ ಆತ್ಮವು ಕೃಷ್ಣ ಪ್ರಜ್ಞೆಯ ತನ್ನ ಸಹಜ ಕ್ರಿಯೆಯಲ್ಲಿ ತೊಡಗಿದ್ದರೆ ಅದು ಮಾಡಿದುದೆಲ್ಲ ಅದಕ್ಕೆ ಒಳಿತಾದುದೇ ಆಗುತ್ತದೆ. ನೋಡಿ ಎಂಥ ಅದ್ಭುತವಾದ ಮಾತುಗಳಿವು. ಅದರಿಂದ ನಾವು ಶ್ರೀಕೃಷ್ಣನ ಭಗವದ್ಗೀತೆ ಕೇಳಬೇಕು. ಭಗವಂತನ ವಾಣಿ ಯಾಕೆ ಕೇಳಬೇಕು ಅಂದರೆ ಇದಕ್ಕೋಸ್ಕರನೇ. ಯಾಕೆಂದರೆ ಕೇವಲ ನಮ್ಮ ದೇಹವೇನಿದ್ರೂ ಆತ್ಮವನ್ನು ಕೆಲಸದಲ್ಲಿ ತೊಡಗಿಸಬೇಕಾದ ನಿರ್ಜೀವ ವಾಹನ. ಅದರಿಂದ ಈ ಕಾರಣದಿಂದ ಆತ್ಮವು ಕೃಷ್ಣ ಪ್ರಜ್ಞೆ ಪುಣ್ಯಕಾರದಲ್ಲಿ ತೊಡಗಿದ್ರೆ ಯಾವ ದುಷ್ಟ ಶಕ್ತಿಗಳು ಕೂಡ ದೇಹದ ಹತ್ರ ಸುಳಿಯೋದಿಲ್ಲ, ಕಷ್ಟಗಳು ಬರೋದಿಲ್ಲ. ಇದು ಇದರ ಗೂಢಾರ್ಥ. ಕರ್ಮೇಂದ್ರಿಯಗಳನ್ನು ನಿಗ್ರಹಿಸಿ ಇಂದ್ರಿಯ ವಿಷಯಗಳಲ್ಲಿ ಮನಸ್ಸು ನೆಟ್ಟ ಮನುಷ್ಯನನ್ನು ವಿಮೂಢಾತ್ಮನೆಂದು ಮಿಥ್ಯಾಚಾರಿ ಎಂದು ಕರೆಯುವರು. ಅನೇಕ ಮಂದಿ ಮಿಥ್ಯಾಚಾರಿಗಳಿದ್ದಾರೆ. ಈ ಮಿಥ್ಯಾಚಾರಿಗಳು ಅವರು ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡಲು ನಿರಾಕರಿಸ್ತಾರೆ. ಅವರ ಮನಸ್ಸು ಸದಾ ಯಾವುದಾದರೂ ಇಂದ್ರಿಯ ಭೋಗದಲ್ಲಿ ನೆಟ್ಟಿರ್ತದೆ. ಆದರೂ ಅವರು ಧ್ಯಾನ ಮಾಡುವಂತೆ ನಟಿಸುತ್ತಾರೆ. ಕುತರ್ಕ ಪ್ರಿಯರಾದ ತಮ್ಮ ಅನುಯಾಯಿಗಳನ್ನು ಮೋಸಗೊಳಿಸಲು ಇಂತಹ ಮಿಥ್ಯಾಚಾರಿಗಳು ಒಣತತ್ವಜ್ಞಾನವನ್ನು ಕುರಿತು ಮಾತನಾಡಬಹುದು. ಆದರೆ ಈ ಶ್ಲೋಕದ ಅಭಿಪ್ರಾಯದಲ್ಲಿ ಅವರು ಮಹಾಮೋಸಗಾರರು. ಇಂದ್ರಿಯ ಸಂತೋಷಕ್ಕಾಗಿ ಮನುಷ್ಯನು ಸಾಮಾಜಿಕ ವ್ಯವಸ್ಥೆಯಲ್ಲಿ ಯಾವುದೇ ಸ್ಥಾನದಿಂದಲಾದರೂ ಉದ್ಯುಕ್ತನಾಗಬಹುದು.
ಆದರೆ ಒಬ್ಬ ಮನುಷ್ಯ ತನ್ನ ವಿಶಿಷ್ಟ ಸ್ಥಾನಮಾನದ ವಿಧಿ ನಿಯಮಗಳನ್ನು ಅನುಸರಿಸಿದರೆ ತನ್ನ ಅಸ್ತಿತ್ವವನ್ನು ಪರಿಶುದ್ಧ ಮಾಡಿಕೊಳ್ಳುವುದರಲ್ಲಿ ಕ್ರಮೇಣ ಪ್ರಗತಿಯನ್ನು ಸಾಧಿಸಬಹುದು. ಆದರೆ ಇಂದ್ರಿಯ ತೃಪ್ತಿಗಾಗಿ ಸಾಧನಗಳನ್ನು ಅರಸುತ್ತಾ ಯೋಗಿಯಂತೆ ತೋರಿಸಿಕೊಳ್ಳುವವನು ಆಗಾಗ ತತ್ವಶಾಸ್ತ್ರವನ್ನು ಕುರಿತು ಮಾತನಾಡಬಹುದು, ಆದರೂ ಆತನನ್ನು ಅತ್ಯಂತ ಕುಟಿಲ ಮನುಷ್ಯನೆಂದೇ ಕರೆಯಬೇಕಾಗುತ್ತದೆ. ಇಂತಹ ಪಾಪಿಯ ವಿದ್ಯೆಯ ಫಲವನ್ನು ಭಗವಂತನ ಮಾಯಾಶಕ್ತಿಯು ವಶ ಮಾಡಿಕೊಳ್ಳುತ್ತದೆ. ಆದ್ದರಿಂದ ಇವನ ವಿದ್ಯೆಗೆ ಯಾವ ಬೆಲೆಯೂ ಇಲ್ಲ. ಇಂತಹ ಮಿಥ್ಯಾಚಾರಿಯ ಮನಸ್ಸು ಯಾವಾಗಲೂ ಮಲಿನವಾಗಿರುತ್ತದೆ. ಆದ್ದರಿಂದ ಅವನ ಯೋಗಾಧ್ಯಾನದ ಪ್ರದರ್ಶನಕ್ಕೆ ಯಾವ ಬೆಲೆಯೂ ಇಲ್ಲ. ಈಗ ನೋಡಿದಿರಲ್ಲ, ಎಷ್ಟೋ ಜನ ಸ್ವಾಮೀಜಿಗಳು, ದೊಡ್ಡ ದೊಡ್ಡ ಮಠಾಧೀಶರುಗಳು, ಇವರೆಲ್ಲ ಮನಸ್ಸು ಕಲ್ಮಶ ಇಲ್ಲ, ಇಂದ್ರಿಯ ಸುಖಗಳು ಆ ಭೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಕ್ಕಂಥವ್ರು. ಹಾಗಾದಾಗ ಅವರ ಮನಸ್ಸು ಚಂಚಲವಾಗೇ ಇರ್ತದೆ. ಅವರು ಯಾವುದೇ ದೇವರ ಧ್ಯಾನದಲ್ಲಾಗಲಿ ಅಥವಾ ಕೃಷ್ಣ ಪ್ರಜ್ಞೆಯಲ್ಲಾಗಲಿ ಅವರ ಮನಸ್ಸು ಸ್ಥಿಮಿತ ಇರೋದಿಲ್ಲ, ಭೋರ್ಗರೆಯುವ ಸಮುದ್ರದಂತೆ ಇರ್ತದೆ. ಅಂಥವರ ಏನು ಪ್ರಯತ್ನಗಳಿರ್ತವೆ ಅದು ಆಡಂಬರ, ಅವರೇ ಮಿಥ್ಯಾಚಾರಿಗಳು ಅಂತಕ್ಕಂಥ ವಿಚಾರ ಇದರಲ್ಲಿ ಇದೆ. ಇದಕ್ಕೆ ಪ್ರತಿಯಾಗಿ ಪ್ರಾಮಾಣಿಕನಾದ ಮನುಷ್ಯನು ಕ್ರಿಯಾಶಾಲಿಗಳಾದ ಇಂದ್ರಿಯಗಳನ್ನು ಮನಸ್ಸಿನಿಂದ ನಿಗ್ರಹಿಸಲು ಪ್ರಯತ್ನಿಸಿ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮಯೋಗವನ್ನು ಅನಾಸಕ್ತನಾಗಿ ಪ್ರಾರಂಭಿಸಿದರೆ ಅವನು ಎಷ್ಟೋ ಉತ್ತಮ, ಅವನು ಉತ್ತಮ ಆಗ್ತಿರ್ತಾನೆ. ಸ್ವೇಚ್ಛಾ ಜೀವನ ಮತ್ತು ಇಂದ್ರಿಯ ಭೋಗಕ್ಕಾಗಿ ಉಸಿ ಆಧ್ಯಾತ್ಮಿಕವಾದಿಯಾಗುವುದಕ್ಕಿಂತ ತನ್ನ ವ್ಯವಹಾರಗಳಲ್ಲಿಯೇ ಉಳಿದು ಬದುಕಿನ ಉದ್ದೇಶವನ್ನು ಕಾರ್ಯಗತ ಮಾಡುವುದು ಉತ್ತಮ. ಹೈಕ ಬಂಧನದಿಂದ ಬಿಡುಗಡೆ ಹೊಂದಿ ಭಗವಂತನ ರಾಜ್ಯವನ್ನು ಸೇರುವುದೇ ಬದುಕಿನ ಉದ್ದೇಶ. ಮುಖ್ಯ ಸ್ವಾರ್ಥಗತಿ ಅಥವಾ ಸ್ವಹಿತ ಗುರಿ ವಿಷ್ಣುವನ್ನು ಸೇರುವುದು. ಇಡೀ ವರ್ಣಾಶ್ರಮ ವ್ಯವಸ್ಥೆಯನ್ನು ನಾವು ಈ ಗುರಿಯನ್ನು ಮುಟ್ಟಲು ಸಾಧ್ಯವಾಗುವಂತೆ ರೂಪಿಸಲಾಗಿದೆ. ಕೃಷ್ಣ ಪ್ರಜ್ಞೆಯಲ್ಲಿ ನಿಯಂತ್ರಿತ ರೀತಿಯಲ್ಲಿ ಸೇವೆ ಮಾಡುವುದರಿಂದ ಗೃಹಸ್ಥರು ಕೂಡ ಈ ಗುರಿಯನ್ನು ಮುಟ್ಟಲು ಸಾಧ್ಯ. ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಮನುಷ್ಯನು ಶಾಸ್ತ್ರಗಳಲ್ಲಿ ವಿಧಿಸಿರುವಂತೆ ನಿಯಮಬದ್ಧ ಜೀವನವನ್ನು ನಡೆಸಬಹುದು. ಅನಾಸಕ್ತಿಯಿಂದ ತನ್ನ ವ್ಯವಹಾರಗಳನ್ನು ನಿರ್ವಹಿಸಬಹುದು. ಈ ರೀತಿಯಲ್ಲಿ ಪ್ರಗತಿಯನ್ನು ಸಾಧಿಸಬಹುದು. ಈ ವಿಧಾನವನ್ನು ಅನುಸರಿಸುವ ಪ್ರಾಮಾಣಿಕ ಮನುಷ್ಯರು ಮುಗ್ಧ ಸಾರ್ವಜನಿಕರನ್ನು ವಂಚಿಸಲು ಆಧ್ಯಾತ್ಮಿಕತೆಯ ವರ ಪ್ರದರ್ಶನವನ್ನು ಬಳಸುವವನಿಗಿಂತ ಬಹುಪಾಲು ಉತ್ತಮ ಸ್ಥಿತಿಯಲ್ಲಿರ್ತಾನೆ. ಹೊಟ್ಟೆ ಒರೆಯುವುದಕ್ಕಾಗಿಯೇ ಧ್ಯಾನದ ಸೋಗು ಹಾಕುವವನಿಗಿಂತ ಪ್ರಾಮಾಣಿಕನಾದ ಜಾಡಮಾಲಿಯು ಎಷ್ಟೋ ಉತ್ತಮ. ಎಂಥ ಮಾತು ನೋಡಿ, ಅವನು ಎಷ್ಟೋ ಉತ್ತಮದಲ್ಲಿದ್ದು ಅವರಿಗೆಲ್ಲ ಜನಗಳಿಗೆ ಮೋಸ ಮಾಡಿ ಅದನ್ನೇ ಹೇಳ್ಕೊಂಡು ಅದರಿಂದ ಹೊಟ್ಟೆ ಹೊರ್ಕೊಂಡು ದಿನ ಕುಡ್ಕೊಂಡು ಮಾಂಸ ತಿಂದ್ಕೊಂಡು ಹಿಂಸೆ ಮಾಡಿಕೊಂಡು ಸುಳ್ಳು ಹೇಳ್ಕೊಂಡು ಅಡ್ಡಾಡೋವನಿಗಿನ್ನ ಪ್ರಾಮಾಣಿಕನಾಗಿ ಸಾಂಸಾರಿಕ ಜೀವನದಲ್ಲೇ ಇದ್ದು ಪ್ರಾಮಾಣಿಕವಾಗಿ ಜನಸೇವೆ ಮಾಡಿ ಇದ್ದರೆ ಅವನು ಅವನಿಗಿಂತ ಎಷ್ಟೋ ಪ್ರಾಮಾಣಿಕ ಮತ್ತು ಉತ್ತಮ ಅಂತಕ್ಕಂಥದ್ದೇ ಈ ಶ್ಲೋಕದ ಅರ್ಥ. ನಿನ್ನ ನಿಯಮಿತ ಕರ್ಮವನ್ನು ಮಾಡು, ಏಕೆಂದರೆ ಹಾಗೆ ಮಾಡುವುದು ಕರ್ಮವನ್ನು ಮಾಡದಿರುವುದಕ್ಕಿಂತ ಉತ್ತಮ. ಕರ್ಮವನ್ನು ಮಾಡದೆ ದೇಹವನ್ನು ಉಳಿಸಿಕೊಳ್ಳುವುದು ಸಾಧ್ಯವಿಲ್ಲ. ತಾವು ಸತ್ಕುಲ ಪ್ರಸ್ತುತರೆಂದು ಸುಳ್ಳಾಗಿ ತೋರಿಸಿಕೊಳ್ಳುವ ಬಹುಮಂದಿ ಉಸಿ ಧ್ಯಾನಿಗಳಿದ್ದಾರೆ. ಆಧ್ಯಾತ್ಮಿಕ ಬದುಕಿನಲ್ಲಿ ಮುಂದುವರಿಯುವುದಕ್ಕಾಗಿ ತಾವು ಎಲ್ಲವನ್ನು ತ್ಯಾಗ ಮಾಡಿರುವುದಾಗಿ ಸುಳ್ಳು ಹೇಳುವ ವೃತ್ತಿನಿರತರು ಇದ್ದಾರೆ. ಅರ್ಜುನನೊಬ್ಬ ಮಿಥ್ಯಾಚಾರಿಯಾಗಬೇಕೆಂದು ಶ್ರೀಕೃಷ್ಣನು ಬಯಸಿದವನಲ್ಲ. ಶ್ರೀಕೃಷ್ಣ ಬಯಸಲಿಲ್ಲ ಮಿಥ್ಯಾಚಾರಿ ಆಗಬೇಕು ಅರ್ಜುನ ಅಂತ. ಕ್ಷತ್ರಿಯರಿಗೆ ವಿಧಿಸಿರುವ ನಿಯತ ಕರ್ಮಗಳನ್ನು ಅರ್ಜುನನು ಮಾಡಬೇಕೆಂದು ಭಗವಂತನು ಅಪೇಕ್ಷಿಸಿದ. ಅರ್ಜುನ ಬಹಳ ಬುದ್ಧಿವಂತ, ಕ್ಷತ್ರಿಯ ವೀರ. ಅರ್ಜುನನೊಬ್ಬ ಗೃಹಸ್ಥ, ದಂಡಾನಾಯಕ. ಅವನು ಹಾಗೆಯೇ ಉಳಿದು ಗೃಹಸ್ಥನಾದ ಕ್ಷತ್ರಿಯನಿಗೆ ನಿರ್ಮಿಸಿರುವ ಕರ್ತವ್ಯಗಳನ್ನು ಮಾಡುವುದೇ ಉತ್ತಮ. ಇಂತಹ ಕರ್ಮಗಳು ಕ್ರಮೇಣ ಪ್ರಾಪಂಚಿಕ ಮನುಷ್ಯನ ಹೃದಯವನ್ನು ಶುದ್ಧಿ ಮಾಡುತ್ತವೆ. ಇದು ಭಗವಂತನ ಒಂದು ಉಪದೇಶ. ಕರ್ಮ ಕೌಂತೆಯ
ವಿಷ್ಣುವಿಗಾಗಿ ಮಾಡಿದ ತ್ಯಾಗವೆಂದು ಕರ್ಮವನ್ನು ಮಾಡಬೇಕು. ಇಲ್ಲವಾದರೆ ಕರ್ಮವು ಇಹ ಬಂಧನವನ್ನು ಸೃಷ್ಟಿ ಮಾಡುತ್ತದೆ. ಆದುದರಿಂದ ಕೌಂತೇಯ, ಭಗವಂತನ ತೃಪ್ತಿಗಾಗಿ ನಿನ್ನ ನಿಯತ ಕರ್ತವ್ಯಗಳನ್ನು ಮಾಡು. ಆ ರೀತಿಯಲ್ಲಿ ನೀನು ಬಂಧನದಿಂದ ಸದಾ ಮುಕ್ತನಾಗಿರುತ್ತೀಯೆ. ದೇಹವನ್ನು ಉಳಿಸಿಕೊಳ್ಳುವುದಕ್ಕಾದರೂ ಮನುಷ್ಯನು ಕೆಲಸ ಮಾಡಲೇಬೇಕು. ಆದ್ದರಿಂದ ಆ ಉದ್ದೇಶವನ್ನು ಸಾಧಿಸಲು ಸಾಧ್ಯವಾಗುವಂತೆ ನಿರ್ದಿಷ್ಟ ಸಮಾಜ, ಸ್ಥಾನ ಮತ್ತು ಗುಣಗಳಿಗೆ ತಕ್ಕಂತೆ ಕರ್ತವ್ಯಗಳನ್ನು ನಿಯತಗೊಳಿಸಿದೆ. ಯಜ್ಞ ಎಂದರೆ ಮಹಾವಿಷ್ಣು, ಧಾರ್ಮಿಕ ವಿಧಿಗೆ ಅನುಸಾರವಾಗಿ ಅರ್ಪಣೆ ಮಾಡುವುದು. ಎಲ್ಲಾ ಯಜ್ಞಗಳನ್ನು ನಡೆಸುವುದು ವಿಷ್ಣುವನ್ನು ಪ್ರಸನ್ನಗೊಳಿಸುವುದಕ್ಕಾಗಿ. ವೇದಗಳು ಆದೇಶಿಸುತ್ತವೆ, ಯಜ್ಞೋ ವೈ ವಿಷ್ಣು, ಯಜ್ಞೋ ವೈ ವಿಷ್ಣು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಒಬ್ಬ ಮನುಷ್ಯನು ಯಜ್ಞ ಮಾಡಿದರೂ ಒಂದೇ ಶ್ರೀ ವಿಷ್ಣುವನ್ನು ನೇರವಾಗಿ ಸೇವಿಸಿದರೂ ಒಂದೇ. ಆದ್ದರಿಂದ ಕೃಷ್ಣ ಪ್ರಜ್ಞೆ ಎಂದರೆ ಈ ಶ್ಲೋಕದಲ್ಲಿ ವಿಧಿಸಿರುವಂತೆ ಯಜ್ಞವನ್ನು ಮಾಡುವುದೇ. ವರ್ಣಾಶ್ರಮ ಸಂಸ್ಥೆಯ ಗುರಿಯು ವಿಷ್ಣುವಿನ ಸಂತೃಪ್ತಿಯೇ ಆಗಿದೆ. ಸೃಷ್ಟಿಯ ಪ್ರಾರಂಭದಲ್ಲಿ ಸಕಲ ಜೀವಿಗಳ ಪ್ರಭುವು ಮನುಷ್ಯರ ಮತ್ತು ದೇವತೆಗಳ ಪೀಳಿಗೆಗಳನ್ನು ವಿಷ್ಣುವಿಗಾಗಿ ಯಜ್ಞಗಳೊಂದಿಗೆ ಕಳುಹಿಸಿಕೊಟ್ಟನು. ಅವರಿಗೆ ಈ ಯಜ್ಞದಿಂದ ಸುಖವಾಗಿರಿ, ಇದನ್ನು ನಡೆಸಿದರೆ ನಿಮಗೆ ಇಷ್ಟಕಾಮಗಳೆಲ್ಲ ಸಿದ್ಧಿಸುತ್ತವೆ ಮತ್ತು ಮುಕ್ತಿ ಸಾಧನೆ ಕೈಗೂಡುತ್ತದೆ ಎಂದು ಹೇಳಿದನು. ಸಕಲ ಜೀವಿಗಳ ಪ್ರಭು ಅಂದರೆ ವಿಷ್ಣು ಇಹಲೋಕವನ್ನು ಸೃಷ್ಟಿ ಮಾಡಿದುದು ಭಗವದ್ಧಾಮಕ್ಕೆ ಹಿಂದಿರುಗಲು ಬುದ್ಧಿಜೀವಿಗಳಿಗೆ ಒಂದು ಅವಕಾಶ. ಐಹಿಕ ಸೃಷ್ಟಿಯಲ್ಲಿನ ಎಲ್ಲ ಜೀವಿಗಳು ಪ್ರಕೃತಿಯಿಂದ ಬದ್ಧರು, ಏಕೆಂದರೆ ಅವರು ದೇವೋತ್ತಮ. ಪರಮ ಪುರುಷನಾದ ಕೃಷ್ಣ ಅಥವಾ ವಿಷ್ಣುವಿನೊಡನೆ ತಮ್ಮ ಸಂಬಂಧವನ್ನು ಮರೆತು ಬಿಡುತ್ತಾರೆ. ವೇದ ತತ್ವಗಳು ಈ ಸನಾತನ ಬಾಂಧವ್ಯವನ್ನು ಅರಿತುಕೊಳ್ಳಲು ಸಹಾಯ ಮಾಡುತ್ತವೆ. ಭಗವದ್ಗೀತೆಯಲ್ಲಿ ವೇದೈಶ್ಚ ಸರ್ವೇ ರಹಮಯವಾ ವೇದ್ಯ ಎಂದು ಹೇಳಿದೆ. ಆತನನ್ನು ಅರಿಯುವುದೇ ವೇದಗಳ ಗುರಿ ಎಂದು ಭಗವಂತನು ಹೇಳುತ್ತಾನೆ. ವೇದದ ಸ್ತುತಿಗಳಲ್ಲಿ ಪತಿಂ ವಿಶ್ವಾಶಾತೆಸ್ತ್ವಶರಂ ಎಂದು ಹೇಳಿದೆ. ಆದ್ದರಿಂದ ಸಕಲ ಜೀವಿಗಳ ಪ್ರಭುವು ದೇವೋತ್ತಮ ಪರಮ ಪುರುಷನಾದ ವಿಷ್ಣು. ಹಾಗಾಗಿ ವಿಷ್ಣುವಿನಲ್ಲಿ ಯಾರ್ಯಾರು ಈ ಕಲಿಯುಗದಲ್ಲಿ ಸಾಕಷ್ಟು ಬುದ್ಧಿಯುಳ್ಳವರು ತನ್ನ ಸಂಗಾತಿಗಳೊಡನೆ ಕೂಡಿರುವ ಭಗವಂತನನ್ನ ಸಂಕೀರ್ತನ ಯಜ್ಞವನ್ನು ಮಾಡಿ ಪೂಜಿಸ್ತಾರೆ. ವೈದಿಕ ಸಾಹಿತ್ಯದಲ್ಲಿ ಹೆಸರಿಸುವ ಇತರ ಯಜ್ಞಗಳನ್ನು ಕಲಿಯುಗದಲ್ಲಿ ಮಾಡುವುದು ಸುಲಭ ಅಲ್ಲ. ಆದರೆ ಭಗವದ್ಗೀತೆಯಲ್ಲಿಯೂ ಹೇಳಿರುವಂತೆ ಸಂಕೀರ್ತನ ಯಜ್ಞವು ಎಲ್ಲ ಉದ್ದೇಶ ಸಾಧನೆಗಳಿಗೂ ಸುಲಭವೂ ಹೌದು, ಭವ್ಯವೂ ಹೌದು. ಸೊ ಇದು ಇಲ್ಲಿಗೆ 10 ಶ್ಲೋಕಗಳ ಅರ ಭಾವಾರ್ಥ ಅರ್ಥವನ್ನು ಹೇಳಲಾಗಿದೆ. ಪ್ರತಿಯೊಬ್ಬರು ಶ್ರೀಕೃಷ್ಣನ ಅಂದರೆ ಸಾಕ್ಷಾತ್ ಪರಮಾತ್ಮನ ವಾಣಿಯನ್ನು ಕೇಳ್ತಾ ಇದ್ದು ಆನಂದಭರಿತರಾಗಿರಬೇಕು ಅನ್ನೋದೇ ನಮ್ಮ ಅಪೇಕ್ಷೆ ಅಂತ ಹೇಳ್ತಾ ಇವತ್ತಿಗೆ ಈ ಉಪನ್ಯಾಸ ಮುಗಿಸ್ತಿದ್ದೀನಿ. ರಾಮಕೃಷ್ಣಯ್ಯ, ಮಧ್ಯಗ್ರಾಮ, ತುಮಕೂರು ಜಿಲ್ಲೆ.